ಸಮಾಜ ಇವತ್ತು ಯಾಕಂದ್ರೆ ರಾಜಕೀಯ ಅಂದ್ರೆ ಕೇವಲ ಅಧಿಕಾರ ಹಿಡಿಯೋದೇ ಅಲ್ಲ ಸಾಮಾಜಿಕ ಸೇವೆಗೆ ಇರತಕ್ಕಂತ ಒಂದು ಕ್ಷೇತ್ರ ಅದು ರಾಜಕೀಯ ಅಂದ್ರೆ ಆ ಮುಖಾಂತರವಾಗಿ ಅಧಿಕಾರ ಹಿಡಿಯೋದು ಕೂಡ ಒಂದು ಸನ್ನಿವೇಶ ಮತ್ತು ಸಂದರ್ಭ ಅದಕ್ಕೋಸ್ಕರ ಇವತ್ತು ಈ ಚುನಾವಣೆ ಕಾಲ ಬಂದಿದ್ದರಿಂದ ನಾವು ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ನಾವು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಬದುಕಬೇಕು ಆ ಸಂದರ್ಭದಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಕಂತ ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಇದೆ ಆ ಕೆಲಸ ಮಾಡೋದಕ್ಕೆ ತಮ್ಮ ಸಹಕಾರವನ್ನು ನಾನು ಬೇಡ್ತಾ ಇದ್ದೀನಿ ಎಲ್ಲ ಸುಳ್ಳು ನಾವೇ ಅಲೆಮಾರಿಗಳಿಗೆ ಅರೆ ಅಲೆಮಾರಿಗೆ ಇಂಥ ಜನರಿಗೆಲ್ಲ ನಾವೇ ಕಾನೂನನ್ನು ತಿದ್ದುಪಡಿ ಮಾಡಿದ್ವಿ ನಾನೇ ಕಂದಾಯ ಕಾನೂನಿಗೆ ಎಲ್ಲರಿಗೂ ಕೊಡಬೇಕು ಅಂತ ನಾನೇನೋ ಒಂದು 6 ತಿಂಗಳ ಅಧಿಕಾರಿಯಾಗಿ ಇದ್ದಿದ್ರೆ ಅದನ್ನೆಲ್ಲರಿಗೂ ಮಾಡ್ತಿದ್ವಿ ಮಾಡಿಟ್ಟಿದ್ವಿ ಆ ಪ್ರಕಾರ ಕೊಡುವಂಥ ಕೆಲಸ ಈಗ ಈಗಿದ್ರು ಇವರು ಹೇಳಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ 50 ಲಕ್ಷನ 50 ಹಕ್ಕುಪತ್ರ ಎಲ್ಲಿ ಕೊಟ್ಟಿದ್ದಾರೆ ತೋರಿಸ್ಲಿ ಅವರು ಯಾವ್ಯಾವ ತಾಲೂಕಿನಾಗ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಬರೀ ಸುಳ್ಳು ಅದು ಮಾಡಲೇ ಇಲ್ಲ ಅದನ್ನ ಈ ಶಾಸನಸಭೆಗೆ ಏನಾರು ಇದನ್ನು ಪ್ರಸ್ತಾಪ ಮಾಡಿ ಹೇಳಿದ್ದಾರ ಅಲ್ಲಿ ಶಾಸನಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರ ಇವತ್ತು ಅಲ್ಲಿ ಇದಕ್ಕೆ ಬಂದ್ಕೊಂಡು ಮೋದಿಯವರು ಇಷ್ಟು ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಅದು ಗುಲ್ಬರ್ಗಾದಲ್ಲಿ ಅದಕ್ಕಿಂತ ಸುಳ್ಳಿನ ಹೇಳಿಕೆ ಮತ್ತೆ ಈ ಜಗತ್ತಿನಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ಹಾಗೆ ಹೇಳಬಾರ್ದು ನಮಗೆ ಗೊತ್ತಿಲ್ವಾ ನನಗೆ ಕಾಣಲ್ವಾ ಇವತ್ತು ಅಂತ ಇದೆ ನಾವು ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಕಾನೂನಿಗೆ ತಿದ್ದುಪಡಿ ತಂದು ಅದನ್ನ ಜಾರಿ ಕೊಟ್ಟಿದ್ದೀವಿ ಆ ಹಠಾತ್ಗೆ ನಾವು ಅಧಿಕಾರದಿಂದ ಕಳ್ಕೊಂಡಿವಿ ಅದನ್ನ ಪೂರ್ಣ ಮಾಡಕ್ಕ ಆಗ್ಲಿಲ್ಲ ಉಳಿದೋಗಿದೆ ಇವತ್ತು ಮಾಡ್ಬೇಕು ಇವತ್ತು ಅಧಿಕಾರದ ಕೊನೆ 4 ದಿವಸದಾಗಿದ್ದಾರೆ ಈಗ ಪ್ರಧಾನಮಂತ್ರಿ ಬಂದು ಇಲ್ಲಿ 50 ಲಕ್ಷ ಜನರಿಗೆ ನಾವು ಹಕ್ಕುಪತ್ರ ಕೊಟ್ಟಿದ್ವಿ ಅಂತ ಹೇಳಿದಾರಲ್ಲ ಇದಕ್ಕಿಂತ ಸುಳ್ಳು ಬೇರೆ ಏನಾದ್ರು ಇರುತ್ತಲ್ಲ ಸುಳ್ಳು ಅದು ನಾವು ಆದ್ರೆ ಆ ಕೆಲಸ ನಾವು ಮಾಡ್ಬೇಕಾದಂತ ಅಗತ್ಯ ಇದೆ ಮನುಷ್ಯ ಹುಟ್ಟಿದ್ದಾನೆ ಇಲ್ಲಿ ಬೆಳೆದಿದ್ದಾನೆ ಸಾಯ್ತಾನೆ ಆದರೆ ಹುಟ್ಟಿದಂತ ಜಾಗ ಬೆಳೆದಂತ ಜಾಗ ಅವನಿಗೆ ಹಕ್ಕಾಗಿ ಇದ್ರೆ ಅವನ ಮಾನಸಿಕವಾಗಿ ಅವನ ಸ್ಥಿತಿ ಮನಸ್ಸು ಗಟ್ಟಿ ಆಗ್ತತಿ ನೆಮ್ಮದಿ ಇರುತ್ತೆ ಮತ್ತು ಅವನಿಗೊಂದು ಭದ್ರತೆ ಇರುತ್ತೆ ಅವನಿಗೆ ಆದ್ರಿಂದ ಇವತ್ತು ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬಂದ್ರೆ ಕನಿಷ್ಠ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸೈಟು ನಿವೇಶನ ಆ ವಾಸ ಮಾಡ್ತಕ್ಕಂಥ ಜಾಗದ ಹಕ್ಕು ಅವರು ಅವರು ಬೇರೆ ಜಾಗ ಇದ್ರೆ ಅದನ್ನು ಕೂಡ ನಾವು ಅದನ್ನ ಅಕ್ವೈರ್ ಮಾಡಿಕೊಂಡು ಅದನ್ನ ಕೊಡುವಂತ ಮನೆ ಕೊಡುವಂತ ಕೆಲಸ ಮಾಡಿ ಇವತ್ತು ಸಾಮಾಜಿಕ ಜೀವನದಲ್ಲಿ ನೆಮ್ಮದಿಯಿಂದ ಬದುಕೋದಕ್ಕೆ ಜನರಿಗೆ ಏನು ಸೌಲಭ್ಯಗಳು ಬೇಕೋ ಅದನ್ನ ಮಾಡಿಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮುಂದೆ ಮಾಡುತ್ತೆ ಅನ್ನೋ ನಂಬಿಕೆ ಮಾತನ್ನು ಈ ಸಂದರ್ಭದಲ್ಲಿ ಈಗ ಏನಾಗಿದೆ ಅರಣ್ಯ ಭೂಮಿಯ ವಿಚಾರದಲ್ಲಿ ಕೂಡ ನಾವು ಕೈ ಹಾಕಿ ಎಲ್ಲ ಮಾಡಿಟ್ಟಿದ್ದೀವಿ ಈಗ ಒಂದು ಕಾನೂನನ್ನ ಅದನ್ನ ತಿದ್ದುಪಡಿ ಮಾಡಿಟ್ಟಿದ್ದಾರೆ ಏನು ಈ ಅರಣ್ಯ ಭೂಮಿಯನ್ನ ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತೇಳಿ ಹಾಗಾಗಿ ಆ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸತಕ್ಕಂಥವ್ರಿಗೆ ಈ ಕಾಡು ಮುಖ್ಯವೇನೆ ಜನರ ಬದುಕು ಮುಖ್ಯ ಅಲ್ಲ ಹಂಗಾಗಿದೆ ಕಾಡಿದ್ರೆ ಜನ ಬದುಕಿದೆ ಕಾಡಿನಲ್ಲಿ ಹುಟ್ಟಿದ್ದೆ ಬೆಳೆದಿದ್ದೆ ಕಾಡಿನಲ್ಲಿ ಅವನು ಬೈದಂತ ಒಂದು ಜಾಗ ಕಾಡಾಗಿದ್ರೆ ಆದರೆ ಒಂದು ಹಕ್ಕನ್ನು ಕೊಡುವಂತ ಕೆಲಸ ನಾವು ಮಾಡದೆ ಹೋಗಿದ್ರೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನಾವು ಜನರಿಗೆ ಮಾಡಿದ್ದಾದ್ರೂ ಏನು ಅನ್ನೋ ಪ್ರಶ್ನೆ ಇವತ್ತು ಬರುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.